ನನ್ನ ಹೆಸರು ಆರ್ಯ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಕನ್ನಡ ಅಕ್ಷರ ಬಗ್ಗೆ ಹೇಳುತ್ತಿದ್ದೇನೆ. ಕನ್ನಡ ಅಕ್ಷರದಲ್ಲಿ ಎಷ್ಟು ಅಕ್ಷರಗಳು ಇದ್ದಾವೆ? 49 ಅಕ್ಷರಗಳು ಇದ್ದಾವೆ. ಅಕ್ಷರಗಳಲ್ಲಿ 3 ವಿಧಗಳು ಅಂತ ಇದ್ದಾವೆ. ಅವ್ಯಾವ್ಯಾವು ಅಂದ್ರೆ ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಕಗಳು. ಸ್ವರಗಳು ಅಂದ್ರೇನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳು ಅಂತಾರೆ. ವ್ಯಂಜನಗಳು ಅಂದ್ರೇನು? ಸ್ವರಗಳ ಸಹಾಯದಿಂದ ಹೇಳುವಂತ ಅಕ್ಷರಗಳನ್ನು ವ್ಯಂಜನಗಳು ಅಂತಾರೆ. ಯೋಗಾಕ್ಷರಗಳು ಅಂದ್ರೆ ಏನು? ಬೇರೆ ಅಕ್ಷರಗಳ ಜೊತೆ ಸಂಬಂಧ ಹೊಂದಿದಾಗ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಯೋಗವಾಹಕಗಳು ಅಂತಾರೆ. ಸ್ವರಗಳಲ್ಲಿ 2 ಭಾಗಗಳು ಅವ್ಯಾವ್ಯಂದ್ರೆ ಸ್ವಸ್ವರ ಮತ್ತು ದೀರ್ಘ ಸ್ವರ. ಸ್ವಸ್ವರದಲ್ಲಿ ಋಸ್ವಸ್ವರಲ್ಲಿ ಋಸ್ವಸ್ವರ ಅಂದ್ರೇನು? 1 ಮಾತ್ರ ಕಾಲದ ಸ್ವರಗಳು. ಋಸ್ವಸ್ವರ ಅಂದ್ರೆ 1 ಮಾತ್ರ ಕಾಲದಲ್ಲಿ ಹೇಳುವಂತ ಅಕ್ಷರಗಳನ್ನು ಋಸ್ವಸ್ವರ ಅಂತಾರೆ. ದೀರ್ಘ ಸ್ವರ ಅಂದ್ರೆ ಅವ್ಯಾವ್ಯಾವು ಅಂದ್ರೆ ಅ, ಇ, ಊರು, ಎ, ಓ. ಮತ್ತೆ ದೀರ್ಘ ಸ್ವರಗಳು ಅಂದ್ರೆ 2 ಮಾತ್ರ ಕಾಲದಲ್ಲಿ ಹೇಳುವಂತ ಅಕ್ಷರಗಳನ್ನು ದೀರ್ಘ ಸ್ವರಗಳು ಅಂತಾರೆ. ಅವ್ಯಾವ್ಯಾವು ಅಂದ್ರೆ ಇ, ಊ, ಎ, ಐ, ಓ, ಔ. ವ್ಯಂಜನಗಳಲ್ಲಿ 2 ಭಾಗಗಳು ಅವ್ಯಾವ್ಯಾವು ಅಂದ್ರೆ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಅಂದ್ರೆ ವರ್ಗ ಮಾಡಲು ಬರುವಂತ ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಅಂತಾರೆ. ಅವ್ಯಾವ್ಯಾವು ಅಂದ್ರೆ ಇಂದ ಮೂವರಿಗೆ, ಕ ಇಂದ ಮೂವರಿಗೆ. ಮತ್ತೆ ವರ್ಗ ವ್ಯಂಜನಗಳು ಅಂದ್ರೆ ವರ್ಗ ಮಾಡಲು ಸಹಾಯ ವರ್ಗ ಮಾಡಲು ಬರುವಂತ ಅಕ್ಷರಗಳಿಗೆ ಅವರ್ಗ ವ್ಯಂಜನಗಳು ಅಂತಾರೆ. ಅವ್ಯಾವ್ಯ ಅಂದ್ರೆ ಸಹಳು. ವರ್ಗೀಯ ವ್ಯಂಜನಗಳಲ್ಲಿ 3 ಭಾಗಗಳು ಅವ್ಯಾವ್ಯಾವು ಅಂದ್ರೆ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕಗಳು. ಅಲ್ಪಪ್ರಾಣಗಳು ಅಂದ್ರೆ ಸ್ವಲ್ಪ ಉಸಿರಿಯ ತಗೊಂಡು ಹೇಳುವಂತ ಅಕ್ಷರಗಳನ್ನು ಅಲ್ಪಪ್ರಾಣಗಳು ಅಂತಾರೆ. ಮಹಾಪ್ರಾಣಗಳು ಅಂದ್ರೆ ಜಾಸ್ತಿ ಸುರಿಂತಗಳು ಹೇಳುವಂತ ಅಕ್ಷರಗಳನ್ನು ಮಹಾಪ್ರಾಣಗಳು ಅಂತಾರೆ. ಅವ್ಯಾವ್ಯಾವು ಅಂದ್ರೆ ಖ, ಚ, ಠ, ಥ, ಪ, ಖ, ಜ, ಡ, ಥ, ಪ.
ಅನುನಾಸಿಕಗಳು. ಅನುನಾಸಿಕಗಳು ಅಂದರೆ ಮೂಗಿನ ಸಹಾಯದಿಂದ ಹೇಳುವಂತ ಅಕ್ಷರಗಳನ್ನು ಅನುನಾಸಿಕಗಳು ಅಂತಾರೆ. ಅವ್ಯವ್ಯವೆಂದರೆ ನಯನಮ. ಥ್ಯಾಂಕ್ ಯು ಮಕ್ಕಳೇ, ಇವಾಗ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ, ನಮಸ್ತೆ. ನೆಕ್ಸ್ಟ್ ವಿಡಿಯೋಗೆ ಮತ್ತೆ ನೋಡೋಣ ನಾವು. ಬಾಯ್ ಬಾಯ್.